ಲೀಗಲ್ ಚಾನಲಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಸಣ್ಣ ಟಾಪಿಕ್ ಇದೆ, ನಿಮಗೆ ಸಿಲಿ ಅನಿಸ್ಬೋದು ಆದರೆ ಇಂಪಾರ್ಟೆಂಟ್ ಟಾಪಿಕ್ ಇದೆ. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಪ್ರಾಕ್ಟಿಕಲ್ ಸೊಸೈಟಿಲಿ ತರುವಂತಹ ನಾಲೆಜ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ವುಮನ್ಗೆ ಯಾವುದೇ ಕಂಪನಿಯಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದರೆ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅರ್ಥ ಆಗೋದಕ್ಕೆ ನಿಮ್ಗೆ ಲೇಟ್ ಆಗ್ಬೋದು. ಸೊಸೈಟಿಯಲ್ಲಿ ಒಂದು ಮಹಿಳೆ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದರೆ ಅವಳಿಗೆ ತೆಗೆದುಹಾಕಬಹುದೋ ಇಲ್ಲೋ ಅಂತ ಹೇಳಿ ಆನ್ಸರ್ ಇಸ್ ನೋ. ಯಾಕಂತ ಹೇಳಿದ್ರೆ ಅವಳು ಪ್ರೆಗ್ನೆಂಟ್ ಇರ್ತಾಳೆ, ಅವಳು ಮುದ್ದಾಮಾಗಿ ರಜೆಯನ್ನು ಕೇಳುವುದಿಲ್ಲ, ಅವಳಿಗೆ ಮ್ಯಾಟ್ರಿಮೋನಿಯಲ್ ಬೆನಿಫಿಟ್ ನೀವು ಕೊಡಲೇಬೇಕಾಗಿರುತ್ತದೆ ಒಂದು. ಸೆಕೆಂಡ್, ಇನ್ ಕೇಸ್ ಇಲ್ಲಪ್ಪ ನಮ್ಮ ಕಂಪ್ನಿ ದೊಡ್ಡುಂಟು, ನಮ್ಮದು ರೆಪ್ಯುಟೇಷನ್ ಅಷ್ಟುಂಟು ಇಷ್ಟುಂಟು, ನಮ್ಮದು ಶಕ್ತಿ ಉಂಟು, ನೀವು ಹೋದರೆ ನಮಗೇನು ಫರಕ್ ಬೀಳುವುದಿಲ್ಲ ಅಂತ ಹೇಳಿ ಕಂಪನಿಯ ಮಾಲೀಕ ನಿಮಗೆ ಹೇಳಿದರೆ, ಅಕಸ್ಮಾತ್ ಹೇಳಿದರೆ ಅವನು 3 ಇಯರ್ಸ್ ಇಂಪ್ರಿಸೋನ್ಮೆಂಟ್ ಪಕ್ಕಾ ಆಗಿರ್ತದೆ. ಈ ಆ್ಯಕ್ಟ್ ಏನಪ್ಪ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಮ್ಯಾಟ್ರಿಮೋನಿಯಲ್ ಬೆನಿಫಿಟ್ ಆ್ಯಕ್ಟ್ 1961ನಲ್ಲಿ ಇದು ಪ್ರಿಸ್ಕ್ರೈಬ್ಡ್ ಇದೆ. ಸೊ ದಯವಿಟ್ಟು ಕಂಪನಿ ಮಾಲೀಕರು ದಯವಿಟ್ಟು ಪ್ರೆಗ್ನೆಂಟ್ ವುಮನ್ಗೆ ನೀವು ಆದಷ್ಟು ಸಪೋರ್ಟ್ ಮಾಡಿ, ಮತ್ತು ಅವಳಿಗೆ ಏನು ಬೆನಿಫಿಟ್ ಇದೆ, ಏನು ವೇಜಸ್ ಇದೆ ಅರ್ಧ ಆದರೂ ಕೊಡಿ ದಯವಿಟ್ಟು ಈ ಚಾನಲ್ ಇಲ್ಲಾಗಿದ್ರೆ ಈ ವಿಡಿಯೋ ನೋಡೋರು. ಸೊ ದಯವಿಟ್ಟು ಈ ಥರ ಮಾಡಿ. ಪನಿಷ್ಮೆಂಟ್ ಅಂತ ಹೇಳಿಬಿಟ್ಟಿದ್ರೆ 3 ವರ್ಷ ಆ ಮಾಲೀಕರು ಇಂಪ್ರಿಸೋನ್ಮೆಂಟ್ ಆಗಿರ್ತಾರೆ, ವಿತ್ ಫೈನ್ ಕೂಡ ಇರುತ್ತೆ.